ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಬೇಯಿಸಿರೋಂತಹ ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 2 ಆಲೂಗೆಡ್ಡೆನ ನಾನು ಬೇಯಿಸಿ ಹಾಕೋತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇದನ್ನು ಒಂದು ಬೌಲಿಗೆ ಹಾಕೊಂಡ ನಂತರ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಅದರಲ್ಲಿ ಯಾವುದೇ ರೀತಿಯಾದಂತಹ ಗಂಟಿರಬಾರ್ದು, ಆ ಥರ ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಇಲ್ಲ ಅಂತಂದರೆ ಕೈಯಿಂದ ಕೂಡ ನೀವು ನೀಟಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅಲ್ಲಿ ಆಲೂಗೆಡ್ಡೆ ಪೀಸಸ್ ಇದ್ದರೆ ಕೂಡ ಅದು ಕೈಯಿಂದ ನಾವು ಅದು ಹಾಗೆ ಕಿವುಚ್ಬೋದು. ಸೊ ಈಗ ಕರೆಕ್ಟಾಗಿದೆ ಇದು. ಈಗ ನಾನು ಇಲ್ಲಿ ಚೀಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಚೀಸ್ ಇದ್ದರೆ ನೀವು ಮನೆಯಲ್ಲಿ ಉಪಯೋಗಿಸ್ಬೋದು, ಅಥವಾ ಚೀಸ್ ಇಲ್ಲ ಅನ್ನೋದಾದರೆ ನೀವು ಇದನ್ನು ಟೋಟಲಿ ಸ್ಕಿಪ್ ಮಾಡ್ಬೋದು. ಚೀಸ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಚೀಸನ್ನು ಉಪಯೋಗಿಸಿದ್ದೀನಿ. ಸೊ ಇದನ್ನು ಹಾಕಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಇದ್ದರೆ ಉಪಯೋಗಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಈ ಈವ್ನಿಂಗಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಖಂಡಿತವಾಗ್ಲೂ ನೀವು 5-10 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಉಪಯೋಗಿಸ್ತಾ ಇದ್ದೀನಿ ನಾನು. ಚಿಲ್ಲಿ ಫ್ಲೇಕ್ಸ್ ಹಾಕಿದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅಂದರೆ ಏನು ಅಂತ ಅಂದರೆ ಫ್ರೆಂಡ್ಸ್, ನಾವು ಒಣಮೆಣಸಿನಕಾಯಿ ಇರುತ್ತಲ್ಲ, ಕೆಂಪು ಮೆಣಸಿನಕಾಯಿ, ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಗೆ ಇಟ್ಕೊಳ್ಳೋದು, ಪೌಡ್ರ್ ಥರ ಮಾಡ್ಕೊಳ್ಳೋದನ್ನೇ ಚಿಲ್ಲಿ ಫ್ಲೇಕ್ಸ್ ಅಂತೀವಿ. ಇಲ್ಲ ಅಂದರೆ ಅದು ಟೋಟಲಾಗಿ ನಿಮಗೆ ಬೇಕು ಅಂತಂದರೆ ನೀವು ಆಚೆಯಿಂದ ಕೂಡ ತರ್ಬೋದು, ಸಿಗುತ್ತೆ ಮಾರ್ಕೆಟಲ್ಲಿ. ಅಕಸ್ಮಾತ್ ಇಲ್ಲ ಅಂದರೆ ಮನೆಯಲ್ಲೇ ಈ ಥರ ನೀವು ರೆಡಿ ಮಾಡ್ಕೋಬೋದು. ನಂತರ ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ನಾವು ಆಯಿಲ್ನ ಹಚ್ಕೊಂಡು ನೋಡಿ, ಸ್ವಲ್ಪ ಎಣ್ಣೆಯನ್ನು ಒಂಚೂರು ಡಿಪ್ ಮಾಡ್ಕೊಳ್ಳಿ. ನಂತರ ಈಗ ನಾವು ಅದನ್ನು ಒಂದು ಸಣ್ಣ ಚಿಕ್ಕ ಚಿಕ್ಕ ಬಾಲ ಸೈಜಷ್ಟು ನಾವು ಆಲೂಗೆಡ್ಡೆ ಒಂದು ಹಿಟ್ಟನ್ನು ತೊಗೊಳ್ಳೋಣ. ನೋಡಿ, ಈ ಥರ ತೊಗೊಂಡು ನಾವು ಸ್ವಲ್ಪ ತೊಗೊಳ್ಳೋಣ. ತೊಗೊಂಡ ನಂತರ ಇವಾಗ ನಾವು ಅದನ್ನು ಒಂದು ಚಿಕ್ಕ ಹುಂಡೆ ಥರ ಮಾಡಿಕೊಂಡು ನೋಡಿ, ಈ ಥರ ಟಿಕ್ಕಿ ಥರ ಅದನ್ನು ನಾವು ಒಂದು ಶೇಪ್ ಕೊಡ್ಕೋಬೋದು. ಸೊ ಪೊಟ್ಯಾಟೊ ನೆಗೆಟ್ಸ್ ಮಾಡೋದು ತುಂಬ ಈಸಿಯಾಗಿ ಮಾಡುವಂತಹದ್ದು. ನೋಡಿ, ಕೈ ಕೂಡ ಅಂಟೋದಿಲ್ಲ. ಸ್ವಲ್ಪ ಆಯಿಲ್ನ ನಾವು ಕೈಗೆ ಒಂಚೂರು ಇದು ಮಾಡಿಕೊಂಡ್ರೆ ಎತ್ಕೊಂಡ್ರೆ, ಸೊ ಈ ಥರ ನೋಡಿ ಸ್ವಲ್ಪನೂ ಅದು ಕೈಗೆ ಆಲೂಗೆಡ್ಡೆ ಅಂಟೋದಿಲ್ಲ. ಸಾಮಾನ್ಯವಾಗಿ ಆಲೂ ಅಂಟುತ್ತೆ, ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಅಂಟೋದಿಲ್ಲ ಅಂತ. ಈಗ ಇಲ್ಲಿ ಒಂದು ಬೌಲಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ. ಓಕೆ, ಮೊಸರಿಗೆ ಇವಾಗ ನಾವು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡೋಣ. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಟೋಟಲಾಗಿ 1 ಕಪ್ ನೀರು ಬೇಕಾಗುತ್ತೆ ನಮಗೆ. ನಾವು ಚಿಕ್ಕ ಏನು ಮೊಸರು ಹಾಕಿದ್ನಲ್ಲ, ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು. ನಂತರ ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡರ್ ಹಾಕಿ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಸೇರಿಸಿದ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡ್ಬೋದು ನೀವು, ಈಗ ಇದರಲ್ಲಿ ನಾವು ಮಾಡಿರೋಂತಹ ಆಲೂ ನೆಗೆಟ್ಸ್ ಇದೆಯಲ್ಲ, ಸೊ ಆಲೂ ಟಿಕ್ಕಿ ಥರ ಮಾಡಿದ್ದೀವಲ್ಲ, ಅದನ್ನು ಇವಾಗ ನಾವು ಇದರಲ್ಲಿ ಡಿಪ್ ಮಾಡಬೇಕಾಗತ್ತೆ. ಇದರಲ್ಲೇ ಇದ್ದು ನಾವು ಈಗ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ, ಅಥವಾ ಶೆಲೋ ಫ್ರೈ ಕೂಡ ನೀವು ಮಾಡ್ಕೋಬಹುದು. ಸೊ ನೋಡಿ, ಈ ಥರ ನಾವು ಇವಾಗ ಡಿಪ್ ಮಾಡಿ ನಿಧಾನವಾಗಿ ಅದನ್ನು ಒಂದು ಬೌಲಲ್ಲೋ ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಆಯಿಲಲ್ಲಿ ನಾವು ಡೀಪ್ ಫ್ರೈ ಮಾಡ್ಕೋಬೋದು. ಸೊ ಈಗ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಕಾಯೋದಕ್ಕಿಟ್ಟಿದ್ದೆ. ಸೊ ಎಣ್ಣೆ ಕಾದ ನಂತರ ಇವಾಗ ನಾವು ಆಲೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಬೇಯಿಸ್ಕೋತಾ ಇದ್ದೀವಿ ಇದನ್ನು. ಆಲೂ ನೆಗ್ಗೆಟ್ಸ್ ಅಂತ ಹೇಳ್ಬೋದು ಇದನ್ನು. ಸೊ ಆಲೂ ಟಿಕ್ಕಿ ಅಂತಂದರೂ ಕೂಡ ಹೇಳ್ಬೋದು, ಆಲೂ ನೆಗ್ಗೆಟ್ಸ್ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಆಲೂಗೆಡ್ಡೆ ಇದ್ದರೆ ಸಾಕು, ಎಲ್ಲರೂ ಕೂಡ ಈ ರೆಸಿಪಿನ ನೀವು ತಯಾರಿಸ್ಬೋದು. ಖಂಡಿತವಾಗ್ಲೂ ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಆಲೂಗೆಡ್ಡೆಯಿಂದ ಈ ಒಂದು ರುಚಿಯಾದ ಸ್ನ್ಯಾಕ್ಸ್ನ ತಯಾರಿಸ್ಬೋದು. ಇವಾಗ ನೋಡಿ, ನಾನು ಎಲ್ಲದನ್ನು ಕೂಡ ಹಾಕಿ ಇವಾಗ ಒಂದು 2 ನಿಮಿಷ ಹೀಗೆ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ. ನಂತರ ಈಗ ನಿಧಾನವಾಗಿ ನಾನು ಅದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ. ಸೊ ಅದೇನು ಅಂಟ್ಕೊಂಡಿರೋದಿಲ್ಲ.
ತುಂಬ ಈಸಿಯಾಗಿ ನೀವು ಟರ್ನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಟರ್ನ್ ಮಾಡಿ ಎರಡು ಸೈಡ್ ನಾವು ಬೇಯಿಸ್ಕೊಳ್ಳೋಣ, ಒಂದು 2 ನಿಮಿಷ ಬೇಕಾಗುತ್ತೆ. ಆಲೂಗಡ್ಡೆ ಇದ್ದರೆ ಸಾಕು ಫ್ರೆಂಡ್ಸ್, ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ರೆಸಿಪಿನ ತಯಾರಿಸ್ಬೋದು. ಅಷ್ಟು ಈಸಿಯಾಗಿರುವಂತಹ ಒಂದು ಪೊಟ್ಯಾಟೊ ಈವ್ನಿಂಗ್ ಸ್ನ್ಯಾಕ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ ಪೊಟ್ಯಾಟೊ ನಗ್ಗೆಟ್ಸ್ ರೆಡಿಯಾಗಿದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ, ಬಾಯ್, ಸಿ ಯು.